ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೆಯೊಳಗಡೆ ಈ ಎಲೆ ಪಲ್ಯ ಇಲ್ಲ ಲೀಫಿ ವೆಜಿಟೇಬಲ್ಸ್ ಹೆಂಗೆ ಬೆಳೆಯೋದು ಅಂತ ಹೇಳ್ಕೊಡ್ತೀನಿ. ಸೊ ಯೂಶ್ವಲಿ ಮಾರ್ಕೆಟಿಗೆ ಹೊತ್ಕೊಳಕ್ಕೆ ನೀವು ಈ ಥರ ಸೊಪ್ಪು ಪುಂಡಿ ಪಲ್ಯ ಎಲ್ಲ ಸೊಪ್ಪು ತಂದಿರ್ತೀರಲ್ಲ, ಸೊ ಆ ಸ್ಟೆಮ್ಸ್ನ ಬಿಸಾಕ್ಬೇಡಿ. ಸೊ ಇಲ್ಲಿ ನಾನು ಈ ಥರ ಒಂದು ಸಣ್ಣ ಬೌಲಲ್ಲಿ ಸ್ವಲ್ಪ ನೀರು ತಗೊಂಡು ಈ ಥರ ಈ ಸ್ಟೆಮ್ಸ್ನೆಲ್ಲ ನೀರಿನಲ್ಲಿಟ್ಟಿದ್ದೆ. ಸುಮಾರು 10 ದಿನ ಆಯ್ತಿದೆ ಇಟ್ಟು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಸಣ್ಣ 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 ರೂಟ್ಸ್ ಬಂದಿದೆ. ಎಲ್ಲ ಸ್ಟೆಮ್ಸಿಗೂ ಬಂದಿಲ್ಲ, ಬಟ್ ಆದರೂ ಯಾವುದಕ್ಕೆ ನೀರು ಟಚ್ ಆಗಿದೆ ಅದು ಬರುತ್ತೆ. ನಾ ಪ್ರೀವಿಯಸ್ಲಿ ನಾ ಏನು ತಪ್ಪು ಮಾಡ್ತಿದ್ದೆ ಅಂದರೆ ಈ ನೀರಿನ ಕ್ವಾಂಟಿಟಿ ಜಾಸ್ತಿ ಇಡ್ತಿದ್ದೆ, ಈ ಥರ ಮಗ್ ಆ ಥರ ಇಡ್ತಾ ಇದ್ದೆ. ಬಟ್ ಏನಾಗ್ತಿದೆ, ಇದೆಲ್ಲ ಸ್ಟೆಮ್ಸ್ ಎಲ್ಲ ಕೊಳತ್ಬಿಡುತ್ತೆ. ಅದ್ರ ಬದಲು ತುಂಬ ಸ್ವಲ್ಪ ನೀರು ಆ ಸ್ಟೆಮ್ಸ್ಗೆ ತಗಲೋಷ್ಟು ನೀರು, ಆ ತುದಿಗೆ ತಗಲಷ್ಟು ನೀರು ಮಾತ್ರ ಇಡ್ರಿ. ಇಟ್ಟರೆ ಈ ಥರ ಸ್ವಲ್ಪ ಸ್ವಲ್ಪ ಚಿಗುರು ಬರುತ್ತೆ. ಆ ಚಿಗುರೆಲ್ಲ ಬಂದಮೇಲೆ ಈ ಥರ ನಿಮ್ಗೆ ಎಲ್ಲಿ ಕನ್ವೀನಿಯಂಟ್ ಸ್ಪೇಸ್ ಎಲ್ಲಿರತ್ತಲ್ಲ ಅಲ್ಲಿ ನಾಟಿದರೆ ಇಲ್ಲಿ ನೋಡ್ರಿ ಇಲ್ಲಿ ಈ ಥರ ಎಷ್ಟು ಗ್ರೀನಿಶ್ ಆಗಿ ಮತ್ತೆ ನೀವು ಮನೇಲಿ ಬೆಳಿಬೋದು. ಈ ಥರ ನೀವು 2-3 ಸಾರಿ ಮತ್ತೆ ಅದೇ ಸೊಪ್ಪಿನ ಯೂಸ್ ಮಾಡ್ಕೋಬೋದು. ಇದು ಪ್ರೀವಿಯಸ್ಲಿ ಬೆಳೆದಿದ್ದು. ಹಾಗೆ ನಿಮ್ಗೆ ಇನ್ನೊಂದು ಅಪ್ಡೇಟ್ ಕೊಡೋದಿತ್ತು. ನಾನು ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ನಲ್ಲ ಅಲೋವೆರಾ ರೆಡ್ಡಿಶ್ ಆಗಿತ್ತು ಅಂಥೇಳಿ ಶೇಡ್ನಲ್ಲಿ ಶಿಫ್ಟ್ ಮಾಡಿದ್ದೆ. ಇವಾಗ ನೋಡಿ ಎಷ್ಟು ಗ್ರೀನಿಶ್ ಆಗಿದೆ. ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿದರೆ ಫುಲ್ ರೆಡ್ ಇತ್ತಿದು, ಇದೆಲ್ಲ ಫುಲ್ ಗ್ರೀನಿಶ್ ಆಗಿದೆ. ಸೊ ಅಂದರೆ ಮತ್ತೆ ಇದು ನನಗೇನು ಕಮ್ಯುನಿಕೇಟ್ ಮಾಡ್ತಿದೆ, ಐ ಆಮ್ ಓಕೆ ನಾವು. ಸೊ ನಾ ಇಲ್ಲಿ ಅಡ್ಜಸ್ಟ್ ಆಗೀನಿ ಅಂತ ಕಮ್ಯುನಿಕೇಟ್ ಮಾಡ್ತಾ ಇದೆ. ಈವನ್ ಇದು ಕೂಡ ಸುಧಾರಿಸಿದೆ. ಸ್ನೇಕ್ ಪ್ಲಾಂಟು ಒಂಥರ ಎಲ್ಲ ಈ ಥರ ಆಗಿಬಿಟ್ಟಿತ್ತು, ಎಲ್ಲ ಲೀವ್ಸ್ ಈ ಥರ ಆಗಿಬಿಟ್ಟಿತ್ತು. ಇವಾಗ ಇದೆಲ್ಲ ಅದೆಲ್ಲ ಕಟ್ ಮಾಡಿ ಲೀವ್ಸ್ ಎಲ್ಲ ಈ ಕಡೆ ನೆರಳಲ್ಲಿಟ್ಮೇಲೆ ಇಟ್ಸ್ ಲುಕಿಂಗ್ ಬೆಟರ್ ನಾವು. ಹಾಗೆ ಇನ್ನೊಂದು ನಿಮ್ಗೆ ತೋರಿಸೋದಿದೆ, ಈ ಏನು ಫರ್ಟಿಲೈಸರ್ ಹಾಕ್ಬೋದು ಅಂದರೆ ಈ ಥರ ನಾನು ಲಿಕ್ವಿಡ್ ಫರ್ಟಿಲೈಸರ್ ಉಳಿದಿರೋ ಸೊಪ್ಪು ಮತ್ತು ಕಿಚನ್ ವೇಸ್ಟು ಎಲ್ಲ ಅಕ್ಕಿ ತೊಳೆದ ನೀರು ಬೇಳೆ ತೊಳೆದಿದ್ದ ನೀರು ಎಲ್ಲ ಹಾಕಿರ್ತೀವಿ. ಸೊ ಇದು ಹೇಗೆ ತಯಾರು ಮಾಡೋದು ಮತ್ತು ಹೇಗೆ ಯೂಸ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.